ಹಲೋ ಕನ್ನಡಿಗ ಶರಣು ಶರಣಾರ್ಥಿ, ಡಿಯರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ ರಿಕ್ವೈರ್ಮೆಂಟ್ 2024 ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ. ಫುಲ್ ನೋಟಿಫಿಕೇಶನ್ ನೋಡೋಣ ಬನ್ನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇಂಡಿಯನ್ ಪೋಸ್ಟ್ ರಿಕ್ವೈರ್ಮೆಂಟ್ 2024 ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳನ್ನು ಏಕೆ ಆಯ್ಕೆ ಮಾಡಲಾಗುತ್ತದೆ, ವಯಸ್ಸಿನ ಅವಶ್ಯಕತೆಗಳೇನು, ಶೈಕ್ಷಣಿಕ ಅರ್ಹತೆಗಳೇನು ಮತ್ತು ಶುಲ್ಕಗಳು ಮತ್ತು ಈ ಥರ ಎಲ್ಲ ಪ್ರಮುಖ ಮಾಹಿತಿಯನ್ನು ಈ ನೋಟಿಫಿಕೇಶನಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೀವು ಕೊನೆ ತನಕ ನೋಡಿ. ನಿಮಗೆ ಮೊದಲೇ ಹೇಳಿದ ಹಾಗೆ ಏನು ಪೋಸ್ಟ್ ಆಫೀಸ್ ರಿಕ್ವೈರ್ಮೆಂಟ್ 2024 ಹೊಸ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ, ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ, ಯಾವ ರೀತಿಯ ಕೆಲಸ, ಅರ್ಜಿಯ ಸಲ್ಲಿಸಲು ಹೇಗೆ, ನಿಮಗೆ ಎಷ್ಟು ವಯಸ್ಸಾಗಿರಬೇಕು, ನಿಮಗೆ ಯಾವ ಶಿಕ್ಷಣ ಬೇಕು, ಸಂಬಳ ವಿವರ ಮತ್ತು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಈ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತೀನಿ. ಇಲಾಖೆ ಹೆಸರು ಇಂಡಿಯಾ ಪೋಸ್ಟ್ ಆಫೀಸ್. ತಾವುಗಳು ನೋಡ್ಬೋದು ಏನು ಇಲಾಖೆ ಯಾವುದಪ್ಪ ಅಂತ ಹೇಳಿದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್. ಇದು ಭಾರತ ಸರ್ಕಾರದ ಅಧೀನದಲ್ಲಿ ಇರತಕ್ಕಂಥ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಇದ್ದು, ಎಷ್ಟು ಹುದ್ದೆಗಳ ಸಂಖ್ಯೆ ಇದೆಯಪ್ಪ ಅಂತ ಹೇಳಿದ್ರೆ 1940 1940 ಪೋಸ್ಟ್ಗಳಿದ್ದಾವೆ. ಹುದ್ದೆ ಹೆಸರು, ಈ ಒಂದು ಹುದ್ದೆ ಯಾವುದಪ್ಪ ಅಂತ ಹೇಳಿದ್ರೆ, ನೀವು ಈ ಪೋಸ್ಟ್ ಆಫೀಸಿನ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಯಾವ ಒಂದು ಹುದ್ದೆಗೆ ಹಾಕ್ತಾ ಇದ್ದೀರಪ್ಪ ಅಂದರೆ ಗ್ರಾಮೀಣ ಡಾಕ್ ಸೇವಕ, ಜಿ ಡಿ ಎಸ್ ಏನಿದೆ ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಆದರೆ ಉದ್ಯೋಗ ಸ್ಥಳ ಕರ್ನಾಟಕ ಇರುತ್ತೆ, ಅಪ್ಲಿಕೇಶನ್ ಮೂಡ್ ಆನ್ಲೈನ್ ಮೂಡ್ ಆಗಿರ್ತದೆ, ನೀವು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಇಲ್ಲಿ ತಾವುಗಳು ನೋಡಿ ಹುದ್ದೆಗಳ ವಿವರ ಅಂದರೆ ಯಾವ್ಯಾವ ಡಿಸ್ಟಿಕ್ಕಿಗೆ ಎಷ್ಟಿಷ್ಟು ಒಂದು ಪೋಸ್ಟನ್ನು ಅಲ್ಲಿ ಸಗ್ರಿಗೇಟ್ ಮಾಡಿದ್ದಾರೆ, ಹಂಚಿದ್ದಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ಹುದ್ದೆಗಳ ವಿವರದಲ್ಲಿ ನೋಡಿ, ಮೊದಲನೇದಾಗಿ ಏನು ಬಾಗಲಕೋಟೆಗೆ ಇರ್ತಕ್ಕಂಥದ್ದು 23 ಪೋಸ್ಟ್ ಇದ್ದಾವೆ, ಬಳ್ಳಾರಿಗೆ 50 ಪೋಸ್ಟ್ ಇದ್ದಾವೆ, ಬೆಂಗಳೂರು ಅಲ್ಲಿಗೆ 4 ಪೋಸ್ಟ್ GPO ಬೆಂಗಳೂರು, ಮತ್ತು ಬೆಳಗಾವಿಗೆ 33 ಪೋಸ್ಟ್ ಇದ್ದಾವೆ, ಬೆಂಗಳೂರು ಈಸ್ಟ್ಗೆ 83 ಪೋಸ್ಟ್ ಇದ್ದಾವೆ, ಬೆಂಗಳೂರು ಸೌತ್ಗೆ 62 ಪೋಸ್ಟ್ ಇದ್ದಾವೆ, ಬೆಂಗಳೂರು ವೆಸ್ಟ್ಗೆ 39 ಸೀಟ್ಗಳಿದ್ದಾವೆ, ಮತ್ತು ಬಿದರು ಇಲ್ಲಿ 59 ಸೀಟ್ಗಳಿದ್ದಾವೆ, ಚನ್ನಪಟ್ಟಣ 87, ಮತ್ತು ಚಿಕ್ಕಮಗಳೂರು 60, ಚಿಕ್ಕೋಡಿ 19, ಚಿತ್ರದುರ್ಗ 27, ದಾವಣಗೆರೆ ಆಫೀಸು 40, ಮತ್ತು ಧಾರವಾಡ 22, ಗದಗ 18, ಗೋಕಾಕ್ 7, ಹಾಸನ 78, ಹಾವೇರಿ 44, ಕಲಬುರಗಿ ಅಂದರೆ ಗುಲ್ಬರ್ಗ 83, ಕಾರವಾರ 43, ಕೊಡಗು 76, ಕೋಲಾರ 106, ಕೊಪ್ಪಳ 36, ಮಂಡ್ಯ 65, ಮಂಗಳೂರು 62, ಮೈಸೂರು 42, ನಂಜನಗೂಡು 66, ಪುತ್ತೂರು 89, ರಾಯಚೂರು 63, RMC 3 ಪೋಸ್ಟ್ ಇದ್ದಾವೆ, ಮತ್ತು RMSQ ಏನಿದೆ ಇಲ್ಲಿ 9 ಪೋಸ್ಟ್ ಇದ್ದಾವೆ, ಶಿವಮೊಗ್ಗ 89, ಶಿರಸಿ 66, ತುಮಕೂರು 107, ಉಡುಪಿ 90, ವಿಜಯಪುರ 40, ಯಾದಗಿರಿ 50. ಸ್ನೇಹಿತರೆ, ಈ ಒಂದು ಎಲ್ಲ ಡಿಸ್ಟಿಕ್ಗಳಿಗೆ ಈ ಇಷ್ಟೊಂದು ಪೋಸ್ಟ್ ಏನಿದೆ ಎಲ್ಲನ ಡಿವೈಡ್ ಮಾಡಿರ್ತಾರೆ. ಇನ್ನು ಫುಲ್ನ ನಾವು ಈಗ ಸಂಬಳದ ವಿವರ ಎಲ್ಲ ನಾವು ಫಿಲ್ ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಸಂಬಳದ ವಿವರ, ಇಂಡಿಯಾ ಪೋಸ್ಟ್ ಆಫೀಸ್ ಭಾರತ ಪೋಸ್ಟ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 10,000, 29,380 ಪ್ರತಿ ತಿಂಗಳು ಸಂಬಳ. ಇದೇನು 10,000 ಏನಿದೆ, ಇದು ಬೇಸಿಕ್ ಆಗಿರ್ತದೆ, ಇದು ಟೋಟಲ್ ನಿಮಗೆ ಸ್ಯಾಲ್ರಿ ಇಲ್ಲಿ ಕೊಟ್ಟಿದ್ದಾರೆ. ತಾವುಗಳು ಗಮನಿಸ್ಬೋದು ಪ್ರತಿ ತಿಂಗಳು ಸಂಬಳ 29,380 ರುಪೀಸು ಪ್ರತಿ ತಿಂಗಳಾಗುತ್ತೆ ಇದು. ಹಾಗಾದರೆ ವಯಸ್ಸಿನ ಮಿತಿ, ಏಜ್ ಲಿಮಿಟ್ ಎಷ್ಟಿದೆ ಅಂತ ಹೇಳಿದ್ರೆ, ಭಾರತ ಪೋಸ್ಟ್ ಆಫೀಸ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು 5th August 2024 ಅಂದರೆ 5th August 2024 ನಿಮಗೆ ವಯಸ್ಸು 18 ಆಗಿರಬೇಕು. ಓಕೆ, ಮತ್ತು ಗರಿಷ್ಠ 40 ವರ್ಷ, ಗರಿಷ್ಠ ಇಲ್ಲಿ 40 ವರ್ಷ, ಗರಿಷ್ಠ 40 ವರ್ಷ ಅಂದರೆ 5th August 2024 ನಿಮಗೆ 18 ಮಿನಿಮಮ್ ಆಗಿರಬೇಕಾಗುತ್ತೆ, ಮತ್ತು ಗರಿಷ್ಠ ವರ್ಷ 40 ವರ್ಷ ಒಳಗಡೆನೆ ಇರಬೇಕಾಗುತ್ತೆ. ಹಾಗಾದರೆ ವಯಸ್ಸು ಅಡಲಿಕೆ ಕೂಡ ಇಲ್ಲಿದೆ. ತಮ್ಗಳು ಗಮನಿಸಬಹುದು, OBC ಏನು ಕೆಟಗರಿ ಇರ್ತಕ್ಕಂಥ ಅಭ್ಯರ್ಥಿಗಳು 40 ವಯಸ್ಸಿದೆ ಅಲ್ವಾ ಜನರಲ್ ಕೆಟಗರಿಗೆ, ಮತ್ತು OBC ಅಭ್ಯರ್ಥಿಗಳಿದ್ರೆ ಅವರಿಗೆ ಇಲ್ಲಿ 3 ವರ್ಷ ಅವರಿಗೆ ಕೆಟಗರಿಗೆ ಎಲಿಜಿಬಲ್ ಇರ್ತಾರೆ, ಅವರಿಗೆ ವಯೋಮಿತಿ ಸಡಿಲಿಕ್ಕೆ ಕೊಟ್ಟಿರ್ತಾರೆ. ಅದೇ ರೀತಿ SC ST ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಇಲ್ಲಿ 5 ವರ್ಷ ಅವರಿಗೆ ಇಲ್ಲಿ ಸಡಿಲಿಕ್ಕಿದೆ, ಮತ್ತು PWD ಸಾಮಾನ್ಯ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಇಲ್ಲಿ 10 ವರ್ಷ ಇದೆ ಸ್ನೇಹಿತರೆ. ಅದೇ OBC ಆಗಿದ್ದರೆ ಅವರಿಗೆ ಕೂಡ ಇಲ್ಲಿ PWD ಅಭ್ಯರ್ಥಿಗಳಿಗೆ 13 ವರ್ಷ ಇದೆ, SC ST PWD ಆಗಿದ್ಬಿಟ್ಟು SC ST ಕೆಟಗರಿ ಇದ್ದರೆ ಅವರಿಗೆ ಇಲ್ಲಿ 15 ವರ್ಷ ಇದೆ. ಈ ಒಂದು ಏಜ್ ಒಳಗಡೆ ತಾವುಗಳ ಅಪ್ಲಿಕೇಶನ್ನ ಇಲ್ಲಿ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ಅರ್ಜಿಯ ಶುಲ್ಕ, ಸ್ತ್ರೀ ಅಂದರೆ ಹೆಣ್ಮಕ್ಕಳು ಮತ್ತು SC ST ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮತ್ತು ಟ್ರಾನ್ಸ್ಮೆನ್ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಇಲ್ಲಿ ಯಾವುದೇ ರೀತಿಯ ಅಪ್ಲಿಕೇಶನನ್ನು ಅಂದರೆ ಎಕ್ಸಾಮಿನೇಷನ್ ಫ್ರೀ ಇದೆ, ಅರ್ಜಿ ಶುಲ್ಕ ಇದೆ, ಅದು ಯಾವುದೂ ಇರೋದಿಲ್ಲ. ಇಲ್ಲ ಓಕೆ, ಎಲ್ಲ ಈ ಥರ ಅಭ್ಯರ್ಥಿಗಳಿಗೆ 100 ರೂಪಾಯಿ DD ಇರ್ತದೆ. ಓಕೆ, ಮತ್ತು ಬೇರೆ ಜನರಲ್ ಕೆಟಗರಿ ಆ ಥರ ಬೇರೆದು ಯಾರೇ ಇದ್ದರೂ ಕೂಡ ಅವರಿಗೆ 100 ರೂಪಾಯಿ DD ಇರ್ತದೆ. ಪಾವತಿ ವಿಧಾನ, ಇದು ಈ ಅಪ್ಲಿಕೇಶನ್ DD ಹೆಂಗೆ ಹಾಕಬೇಕಂದ್ರೆ ಆನ್ಲೈನ್ ಮುಖಾಂತರನೇ, ನೀವು ಡೆಬಿಟ್ ಕಾರ್ಡ್ ಇರ್ಬೋದು, ಫೋನ್ಪೇ, ಗೂಗಲ್ ಪೇ ಅಥವಾ ನಿಮ್ಮ ATM ಕಾರ್ಡಿಂದ ಕೂಡ ನೀವು ಈ ಆನ್ಲೈನ್ 100 ರುಪೀಸ್ನ ಪೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ.
ಶೈಕ್ಷಣಿಕ ಅರ್ಹತೆ. ಇಂಡಿಯಾ ಪೋಸ್ಟ್ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯು ಅಥವಾ ವಿಶ್ವವಿದ್ಯಾಲಯಗಳಿಂದ 10ನೇ ತರಗತಿ, ಅವರು ಇಲ್ಲಿ 10ನೇ ತರಗತಿ ಅವರು ಅಂದರೆ 10th ಪಾಸ್ ಆದರೆ ಸಾಕಾಗಿರುತ್ತೆ, ಪೂರ್ಣಗೊಳಿಸಿದರೆ ಅವರು ಸಾಕಾಗಿರ್ತದೆ. ಮತ್ತೆ ಆಯ್ಕೆ ವಿಧಾನ, ಮೆರಿಟ್ ದಾಖಲೆ ಪರಿಶೀಲನೆ ಸಂದರ್ಶನ ತಗೊಂಡು ನೋಡ್ಬೋದು. ಏನು 10th ಅಲ್ಲಿ ಏನು ಮಾರ್ಕ್ಸ್ ತಗೊಂಡಿರ್ತೀರಿ ಆ ಮೆರಿಟ್ ಮೇಲೆ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ. ಮತ್ತು ದಾಖಲಾತಿ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಈ ಎಲ್ಲವನ್ನು ವೆರಿಫಿಕೇಶನ್ ಪರಿಶೀಲನೆ ನಂತರ ನಿಮಗೆ ಸಂದರ್ಶನ ಮೂಲಕ ಫೈನಲ್ ಅನ್ನು ಲಿಸ್ಟ್ ಅನ್ನು ಇಲ್ಲಿ ಅಂದರೆ ಫೈನಲ್ ಮೆರಿಟ್ ಲಿಸ್ಟ್ ಅನ್ನು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನು ಆಮೇಲೆ ಬಿಡುಗಡೆ ಮಾಡ್ತಾರೆ. ಅರ್ಜಿ ಸಲ್ಲಿಸುವುದು ಹೇಗೆ ತಾವು ನೋಡ್ಬೋದು. ಕೆಳಗೆ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಏನು ವೆಬ್ಸೈಟ್ ಇದೆ ಆ ವೆಬ್ಸೈಟನ್ನು ಕೊಟ್ಟಿದ್ದೀನಿ. ಆ ವೆಬ್ಸೈಟಲ್ಲಿ ಹೋಗಿಬಿಟ್ಟು ನೀವು ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮೆಟ್ ಅನ್ನು ಓಪನ್ ಆಗುತ್ತೆ. ನಾನು ಅಧಿಕೃತ ಸೂಚನೆಯನ್ನು ನಾನು ನಿಮಗೆ ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ಸ್ನೇಹಿತರೆ ಈಗ, ಓಕೆ. ಅದು ಹೆಚ್ಚಿಗೆ ನೋಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಕೆಳಗಿನ ಆನ್ಲೈನ್ ಏನು ಅಪ್ಲಿಕೇಶನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಈ ಒಂದು ಅಪ್ಲಿಕೇಶನ್ ಕ್ಲಿಕ್ ಅಲ್ಲಿ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮೆಟನ್ನೇ ಓಪನ್ ಆಗುತ್ತೆ. ಮತ್ತು ಇನ್ನೊಂದು ನೋಡಿ, ಕೊಟ್ಟಿರೋ ಫಾರ್ಮನ್ನು ಸರಿಯಾಗಿ ಭರ್ತಿ ಮಾಡಿ. ನೀವು ಯಾವ ಒಂದು ಸ್ಟೇಟು ಮತ್ತು ಡಿಸ್ಟಿಕ್ಕು ಮತ್ತು ನೀವು ಅಲ್ಲಿ ಯಾವ ಒಂದು ತಾಲೂಕಿಗೆ ನೀವು ಒಂದು ಅಪ್ಲೈ ಮಾಡ್ತೀರಿ ಅಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನೀವನ್ನು ಅಪ್ಲೈ ಮಾಡಿ, ಓಕೆ. ಅರ್ಜಿ ಶುಲ್ಕ ಪಾವತಿ ವಿನಂತಿಸಿ ಮಾತ್ರ, ಅಂದರೆ ಯಾರಿಗೆ ಅರ್ಜಿ ಶುಲ್ಕವಿಲ್ಲ ಅವರಿಗೆ ಇರೋದಿಲ್ಲ. ಮತ್ತು ಅರ್ಜಿ ಶುಲ್ಕ ಇದ್ದರೂ ಅಲ್ಲಿ 100 ರೂಪಾಯಿನ ಪಾವತಿಸಬೇಕಾಗುತ್ತೆ. ಸೂಕ್ತವಾದ ಫೋಟೋ ಮತ್ತು ಸೈನನ್ನು, ಅಂದರೆ ಸೂಕ್ತವಾದ ಅಂದರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸೈನನ್ನು ನೀವು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ, ಓಕೆ. ಅದರ ಜೊತೆಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಫಾರ್ಮನ್ನು ಸಲ್ಲಿಸಿ. ನೀವೇನು ಅಪ್ಲಿಕೇಶನ್ ಡಾಟಾ ಏನು ಕೊಟ್ಟಿರ್ತೀರಲ್ವಾ, ಕೊಟ್ಟಿರೋದನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಫರ್ದರ್ ಏನೇ ಅಲ್ಲಿ ಮಿಸ್ಟೇಕ್ ಆಗದೆ ಹಂಗೆ ನೋಡ್ಕೋಬೇಕು. ನೀವು ಒಂದು ಮತ್ತೊಂದು ಸಾರಿ ಪ್ರಿಯೋನೆ ಚೆಕ್ ಮಾಡ್ಕೊಳ್ಳಿ, ನಾನು ಕೊಟ್ಟಿರೋ ಡಾಟಾ ಸರಿಯಾಗಿದೆಯೋ ಇಲ್ಲೋ ಅಂತ. ಇದೆ ಅಂತ ನಿಮ್ಗೆ ಅನಿಸಿದ್ದಲ್ಲಿ ನೀವು ಅದನ್ನು ಕನ್ಫರ್ಮ್ ಆಗಿ ಅಂದರೆ ಸಬ್ಮಿಟನ್ನು ಮಾಡಿ ಆ ಫಾರ್ಮನ್ನು, ಓಕೆ. ಅಂತಿಮವಾಗಿ ಮುದ್ರಿಸಲು ಮರೆಯಬೇಡಿ. ಅಂದರೆ ನೀವು ಪ್ರಮುಖ ದಿನಾಂಕಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 15/7/2024, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5/8/2024. ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಹೊಸ ನೋಟಿಫಿಕೇಷನ್ಗಾಗಿ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.